ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಭಾಳ ದಿವಸ ಆದಮೇಲೆ ನಾನು ವ್ಲಾಗ್ ಮಾಡಕತ್ತೇನೆ. ಇವತ್ತೇನು ಸ್ಪೆಷಲ್ಪ ಅಂದ್ರೆ ಮೈಸೂರು ದಸರಾ ಎಕ್ಸಿಬಿಷನ್ಗೆ ಹೊಂಟೇವಿ ನಾವು. ಅಂದರೆ ನಮ್ಮ ಫುಲ್ ಫ್ಯಾಮಿಲಿ ಮತ್ತು ನಮ್ಮ ಫ್ರೆಂಡ್ ಫ್ಯಾಮಿಲಿ ಎಲ್ಲ ಜೊತೆ ಸೇರಿ ಹೊರಟೇವಿ. ಇನ್ನೊಂದು ಕಾರ್ ಒಳಗೆ ನಮ್ಮ ಮನೆಯವರು ಶ್ರೇಯಸ್ ಬರತ್ತಿದ್ರು, ನಾನು ನನ್ನ ಫ್ರೆಂಡ್ ಕಾರ್ ಒಳಗೆ ಹೊರಟಿದ್ದೆ. ಒಂದು ಪಾಪ್ಕಾರ್ನ್ ತಗೋಬೇಕಾಗಿತ್ತು, ಕ್ಲಿಪ್ ತಗೊಂಡ್ಬಿಡ್ತೀನಿ. ಚಿಂಟು ಅದು ಎಲ್ಲ ಆಟ ಆಡತ್ತಿದ್ರು, ಗೇಮ್ಸು. ಅವರು ನಮ್ಮ ಮನೆಯವ್ರ ಜೊತೆ ಹೋಗಿದ್ರು, ಅಂದರೆ ನನ್ನ ಫ್ರೆಂಡ್ ಹಸ್ಬೆಂಡು ಮತ್ತು ನಮ್ಮ ಮನೆಯವ್ರು ಕೂಡಿ ಮಕ್ಕಳನ್ನ ಆಟ ಆಡ್ಸತ್ತಿದ್ರು. ನಾನು ಮತ್ತು ರಜನಿ ಇಲ್ಲಿ, ನಾವು ಕೂಡ ಒಂದು ಗೇಮ್ ಆಡೋಣ ಅಂತ ಬಂದಿದ್ವಿ. ಪ್ರತಿ ವರ್ಷ ಆಡಿದ್ರೂ ಅದು ಭಯ ಮಾತ್ರ ಹೋಗೋದೇ ಇಲ್ಲ. ಸ್ಟಾರ್ಟಿಂಗ್ ಶುರುವಾದಾಗ ಏನು ಅನಿಸಲಿಲ್ಲ, ಆಮೇಲೆ ಅದು ಫಾಸ್ಟಾಗಿ ಶುರುವಾದಾಗ ಮಾತ್ರ ಒಂಥರ ಕಿರ್ಚಾಡತ್ತಿದ್ವಿ.
ಒಂಥರ ಥ್ರಿಲ್ಲು ಇತ್ತು ಅಂತ ಹೇಳ್ಬೋದು, ಒಂಥರ ಭಯನೂ ಇತ್ತು. ಸೊ ಒಂಥರ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಒಂದೇ ಗೇಮ್ ಆಡಿದ್ದು, ಏನು ಬೇರೆ ಏನು ಆಡೋಕ್ಕೆ ಹೋಗಲಿಲ್ಲ. ಇನ್ನೂ ಜಾಯಿಂಟ್ ವೀಲೆಲ್ಲ ಆಡೋಕ್ಕೆ ಹೋದ್ರೆ ಅದು ಇನ್ನೂ ಒಂಥರ ಭಯ ಅನಿಸ್ತೈತಿ. ಸೊ ಇದೊಂದೇ ಸಾಕು ಅಂತ ಹೇಳಿ ಬಿಟ್ವಿ. ನಮಗಿಂತ ಹೆಚ್ಚು ಮಕ್ಕಳೇ ಎಂಜಾಯ್ ಮಾಡಿದ್ರು, ಖುಷಿ ಆಯ್ತು. ತುಂಬಾ ದಿವಸದಿಂದ ಅನ್ಕೊಳ್ತಾ ಇದ್ವಿ, ಇವತ್ತು ಫೈನಲ್ ಆಗಿ ಟೈಮ್ ಕೂಡ ಬಂತು. ನೆಕ್ಸ್ಟ್ ಮತ್ತೆ ಯಾವಾಗಲೂ ಪ್ಲಾನ್ ಹಾಕ್ತಾ ಇದೀವಿ, ಎಲ್ಲಾದ್ರೂ ಹೋಗ್ಬೇಕಷ್ಟೆ. ಬಾಯ್, ಮನೆಗೆ ಹೋದ್ಮೇಲೆ ಸಿಗ್ತೇವೆ. ಗುಡ್ ಈವ್ನಿಂಗ್. ಈಗ ನೋಡ್ರಿ, ಸೋಮವಾರ ಸಂಜೆ 5 ಗಂಟೆ. ನಾನು ನಿನ್ನೆ ಮನೆಗೆ ಬಂದಾಗ 11 ಗಂಟೆ ಆಗಿತ್ತು. ಸೊ ಹಾಗಾಗಿ ನಿನ್ನೆ ವ್ಲಾಗ್ನ ನಾನು ಎಂಡ್ ಮಾಡೋಕ್ಕಾಗಲಿಲ್ಲ, ಇನ್ನೂ ಮಾತಾಡೋಕ್ಕೂ ಆಗಲಿಲ್ಲ. ಸೊ ಈಗ ನಿನ್ನೆ ನಾನು ಕೆಲವೊಂದು ಸಣ್ಣ ಪುಟ್ಟ ಐಟಮ್ಸ್ನ ಶಾಪಿಂಗ್ ಮಾಡಿದ್ನಿ, ಅದು ಏನೇನಂತ ತೋರಿಸಿ ನಾನು ನಿನ್ನೆ ವ್ಲಾಗ್ನ ಇವತ್ತು ಎಂಡ್ ಮಾಡಬೇಕು ಅಂತ ಅಂದ್ಕೊಂಡೇನಿ. ಜಾಸ್ತಿ ಏನು ನಾನು ಶಾಪಿಂಗ್ ಮಾಡಿಲ್ಲ, ಸಣ್ಣ ಪುಟ್ಟ ಐಟಮ್ಸು. ಅರ್ಜೆಂಟ್ ಒಳಗೆ ಏನು ತೊಗೊಳೋಕ್ಕಾಗಲಿಲ್ಲ, ಯಾಕಂದ್ರೆ ಮಕ್ಕಳಿಗೆಲ್ಲ ಆಟ ಆಡಿಸೋದಿತ್ತು. ಬರೀ ಐಟಮ್ಸ್ ಎಲ್ಲ ತೊಗೊಂತ ನಿಂತ್ರ ಟೈಮ್ ಆಗಿಬಿಡ್ತೈತೆ ಅಂಥೇಳಿ ಸ್ವಲ್ಪ ಐಟಮ್ಸ್ ತೊಗೊಂಡು ಆ ಕಡೆ ಹೋದ್ವಿ. ಸೊ ಏನೇನು ತೊಗೊಂಡೇನಿ ಅಂತ ತೋರಿಸ್ತೇನೆ, ಆಮೇಲೆ ನಾನು ಬ್ಲಾಗ್ ಕೂಡ ಎಂಡ್ ಮಾಡ್ತೇನೆ. ಎಕ್ಸಿಬಿಷನ್ ಒಳಗೆ ಗೋಬಿ ಮಂಚೂರಿ ನಾವು ಏನು ಮಾಡ್ತೀವಲ್ಲ ಅದಕ್ಕೆ ಯೂಸ್ ಮಾಡುವಂಥ ಪೌಡ್ರ್ ತೊಗೊಂಡೇನಿ. ಇದು ಭಾಳ ಟೇಸ್ಟಾಗಿತ್ತು ರೀ, ಅಲ್ಲಿ ಮಾಡಿಟ್ಟಿದ್ರು ಆಲ್ರೆಡಿ. ಹಾಗಾಗಿ 2 ಪ್ಯಾಕೆಟ್ ತೊಗೊಂಡು, ಒಂದು ತೊಗೊಂಡ್ರೆ 70 ಅಂದರು, ಹಂಗಾಗಿ 2 ತೊಗೊಂಡ್ರೆ 120 ಅಂದರು. ಹಂಗಾಗಿ 2 ಪ್ಯಾಕೆಟ್ ತೊಗೊಂಡ್ವಿ ನಾನು ಮತ್ತು ರಜನಿ ಅವರು. ಅದಾದಮೇಲೆ ಸಣ್ಣ ಸೈಜ್ದೊಂದು ಪಿಂಗಾಣಿದು ತೊಗೊಂಡೇನಿ ರೀ. ಈ ಥರ ಐತಿ ಡಿಸೈನ್ ಎಲ್ಲ, ನಂಗೆ ಭಾಳ ಇಷ್ಟ ಆಯಿತು. ಇದ್ರದ್ದು ಪ್ರೈಸು 95 ರೂಪಾಯಿ. ನೆಕ್ಸ್ಟ್ ಮುಂದೆ ಹೋಗಿ ನೋಡ್ತೇವೆ, 50 ರೂಪಾಯಿ ಇತ್ತು ಇದ ಸೈಜು. ಅವಾಗ ಬೇಜಾರು ಅನ್ನಿಸ್ತು, ಆಲ್ರೆಡಿ ತೊಗೊಂಡಾಗಿತ್ತಲ್ಲ ಅಂದ್ಕೊಂಡು ಸುಮ್ಮನೆ ಆದ್ನಿ. ಇದ್ರಾಗ ಮೊಸರು, ಉಪ್ಪಿನಕಾಯಿ, ಮಸಾಲೆ ಖಾರ ಹಾಕಿಡ್ಬೋದು ಅಂತ ತೊಗೊಂಡ್ನಿ. ಡೈನಿಂಗ್ ಟೇಬಲ್ ಮೇಲೆ ಇಟ್ಟರೆ ಚಂದ ಅನಿಸುತ್ತೆ ನೋಡೋಕ್ಕಂತ. ಅದಾದಮೇಲೆ ನೋಡಿರಿ, ಸಣ್ಣ ಸಣ್ಣ 2 ಪ್ಲೇಟ್ ತೊಗೊಂಡೇನಿ, 25 ರೂಪಾಯಿಗೆ ಜೋಡಿ. ಕ್ವಾಲಿಟಿ ಅಷ್ಟು ಸರಿ ಇಲ್ಲ, ಆದರೆ ಈಗ ನಾವು ದೇವ್ರ ಮನೆ ಒಳಗೆ ದೀಪ ಇಡ್ತೀವಲ್ಲ, ಅದ್ರ ಕೆಳಗೆ ಇಡಕ್ಕೆ ಚಲೋ ಆಕೈತಪ್ಪ ಅಂಥೇಳಿ 2 ತೊಗೊಂಡೇನಿ. ಅದಾದಮೇಲೆ 4 ಪೋರ್ಷನ್ ಇರುವಂಥ ಒಂದು ಬಾಕ್ಸ್ ತೊಗೊಂಡೇನಿ ಪ್ಲಾಸ್ಟಿಕ್ದು. ಇದು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಗೋಲ್ಡ್ ಇಯರಿಂಗ್ಸು, ರಿಂಗು, ಚೈನು ಎಲ್ಲ ಹಾಕಿಡ್ಬೋದು. ಅದಾದಮೇಲೆ ನೋಡಿರಿ, ಒಂದು ಸಣ್ಣ ಬ್ರಷ್ ತೊಗೊಂಡೇನಿ. ಇದ್ಯಾಕೆ ತೊಗೊಂಡಾರಪ್ಪ ಅಂತ ನಿಮ್ಗೆ ಅನ್ಸತ್ತಿರ್ಬೋದು, ಇದು ಆರ್ಟಿಫಿಷಿಯಲ್ ಫ್ಲವರ್ ಪಾಟ್ಸು, ಲೀವ್ಸು ಈ ಥರ ಎಲ್ಲ ಇರ್ತಾವಲ್ಲ ರೀ, ಅಲ್ಲಿ ಈ ಥರ ಧೂಳೆಲ್ಲ ಕೂತಿರ್ತತಿ. ಇದನ್ನು ತೆಗಿಯೋಕ್ಕೆ ಚಲೋ ಅನಿಸ್ತತಿ, ಧೂಳೆಲ್ಲ ತೆಗಿಬೋದು, ಯೂಸ್ ಆಗ್ತತಿ ಅಂಥೇಳಿ ತೊಗೊಂಡು 25 ರೂಪಾಯಿ. ಒಂದೊಂದು ಸಾರಿ ನಾವು ಅಲ್ಲಿ ಬಿಟ್ಟು ಬರ್ತೇವೆ, ಮನೆಗೆ ಬಂದಮೇಲೆ ತೊಗೋಬೇಕು ಅನಿಸಿರ್ತೈತಿ. ಸೊ ಹಾಗಾಗಿ ನಂಗೆ ಭಾಳ ಸಲ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಏನಾದರೂ ಇಷ್ಟ ಆದರೆ ಅಲ್ಲೇ ತೊಗೊಂಬಿಟ್ಟಿರ್ತೀನಿ. ಅದಾದಮೇಲೆ ನೋಡಿರಿ, ಇದು ಹೆಡ್ ಮಸಾಜ್ ಮಾಡೋಕ್ಕೆ, ನಾವು ಆಯಿಲೆಲ್ಲ ತಲೆಗೆ ಹಾಕ್ಕೊಂಡಾಗ ತಲೆಯೊಳಗೆ ಹೆಡ್ ಮಸಾಜ್ ಮಾಡೋಕ್ಕೆ ಮಸ್ತ್ ಇರ್ತೈತಿ. ಇದಕ್ಕೂ 25 ರೂಪಾಯಿ. ಸೊ ಚಲೋ ಅನಿಸ್ತು ನನಗೆ. ಮಸಾಜ್ ಮಾಡಬೇಕಾದ್ರೂ ತಲೆಗೆ ಒಂಥರ ಕೈಯಿಂದಲೇ ಮಾಡ್ಕೊಳ್ತಾ ಇದ್ದೀವೇನೋ ಮಸಾಜ್ ಅನ್ನೋ ಥರ ಫೀಲ್ ಬರೋ ಥರ ಇತ್ತು. ಹಾಗಾಗಿ ಅದನ್ನೊಂದು ತೊಗೊಂಡು 25 ರೂಪಾಯಿ ಕೊಟ್ಟ. ಇಷ್ಟು ಸ್ಮಾಲ್ ಶಾಪಿಂಗು. ನಿನ್ನೆ ಏನೇನು ತೊಗೊಂಡೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ. ನನಗಿನ್ನೂ ಭಾಳ ಶಾಪಿಂಗ್ ಮಾಡೋ ಆಸೆ ಇತ್ತು. ಸೊ ನಾನು ನನ್ನ ಫ್ರೆಂಡ್ ಮಾತಾಡ್ಕೊಂಡ್ವಿ, ನೆಕ್ಸ್ಟ್ ಬರೋದಾದ್ರೆ ನಾನು ನೀವು ಇಬ್ಬರ ಬರೋನು ಅಂತೇಳಿ. ಎಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದ್ಮೇಲೆ ಅವರು ಏನು ತೊಗೊಳೋಕ್ಕೂ ಬಿಡೋದಿಲ್ಲ, ಅರ್ಜೆಂಟ್ ಅರ್ಜೆಂಟ್ ಮಾಡ್ತಾರೋ. ಸೊ ಹಾಗಾಗಿ ಅಷ್ಟೊಂದೇನು ನನಗೆ ಪೂರ್ತಿ ಶಾಪಿಂಗ್ ಮಾಡಿದೆ ಅಂತ ಅನಿಸ್ಲಿಲ್ಲ. ಒಂದೇ ಒಂದು ಶಾಪ್ ಒಳಗೆ ಹೋಗಿ ನೋಡಿದ್ವಿ. ನೆಕ್ಸ್ಟ್ ಬ್ಯಾಂಗಲ್ಸ್ ತೊಗೊಳತ್ತಿದ್ವಿ, ಯಾಕೋ ನನಗೆ ಬ್ಯಾಂಗಲ್ಸ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇನ್ನೇನು ಉಳಿದಿರೋದೇನು ಎಕ್ಸ್ಟ್ರಾ ನನಗೇನು
ತಗೋಬೇಕು ಅಂತ ಏನು ಯಾವುದು ಅಂತ ಅಷ್ಟೊಂದೇನು ಇಷ್ಟಪಡೋ ಥರ ಅನಿಸ್ಲಿಲ್ಲ. ಸೊ ಹಾಗಾಗಿ ಅಷ್ಟೇ ಸಿಂಪಲ್ಲಾಗಿ ಶಾಪಿಂಗ್ ಆಯಿತು. ಇವತ್ತಿನ ವ್ಲಾಗ್ನ ನಿನ್ನೆ ವ್ಲಾಗ್ನ ನಾನು ಇವತ್ತು ಎಂಡ್ ಮಾಡತ್ತೇನೆ. ಮತ್ತೆ ಸಿಗೋಣಂತ್ರಿ ಎಲ್ಲಿವರೆಗೂ. ಎಲ್ಲರೂ ಆರಾಮಾಗಿರಿ, ಖುಷಿ ಖುಷಿಯಾಗಿರಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ. ಹೊಸಬ್ರಾಗಿದ್ರೆ ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗೋನು. ನಮಸ್ಕಾರ.